ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಗೆ ಮತ್ತೆ ಸ್ವಾಗತ. ಕೊನೆಗೂ ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಳಕೆಗೆ ಬಾರದೆ ವ್ಯರ್ಥವಾಗಿದ್ದ ಜಕ್ಕಲಮಡಗು ಜಲಾಶಯದ ನೀರಿನ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಮನ್ವಯ ಸಮಿತಿ ರಚಿಸಿ ನೀರಿನ ಬಳಕೆ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಿದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ನಗರಗಳ ಕುಡಿಯುವ ನೀರಿಗಾಗಿ ರೂಪುಗೊಂಡ ಯೋಜನೆಯೇ ಜಕ್ಕಲಮಡಗು. ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಜಲಾಶಯ ನಿರ್ಮಾಣವಾಗಿದೆ. ಸುಮಾರು 3390 ಮಿಲಿಯನ್ ಲೀಟರ್ ಸಾಮರ್ಥ್ಯವಿರುವ ಈ ಜಲಾಶಯ ನಿರ್ಮಾಣವಾಗಿ 6 ತಿಂಗಳು ಕಳೆದರೂ ಉದ್ಘಾಟನೆಯಾಗಿರಲಿಲ್ಲ. ಎರಡು ಜಿಲ್ಲೆಗಳ ನಗರಸಭೆಯ ನಡುವಿನ ಜಗಳವೇ ಇದಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತು. ಇದರಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನೀರಿನ ಬಳಕೆ ಬಗ್ಗೆ ಸಭೆ ನಡೆಸಿದ್ದಾರೆ, ಸಮನ್ವಯ ಸಮಿತಿ ರಚಿಸಿದ್ದಾರೆ. ಜಲಾಶಯದ ನೀರಿನ ಲಭ್ಯತೆ ಪೈಕಿ ಚಿಕ್ಕಬಳ್ಳಾಪುರಕ್ಕೆ ಶೇಕಡಾ 68 ಹಾಗೂ ದೊಡ್ಡಬಳ್ಳಾಪುರಕ್ಕೆ ಶೇಕಡಾ 32 ರಷ್ಟು ನೀರನ್ನ ಬಳಕೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. 68.34 ಶೇಕಡಾ ಚಿಕ್ಕಬಳ್ಳಾಪುರ ನಗರಸಭೆ ಹಾಗೂ 10 ಗ್ರಾಮಗಳು ಯಾವುದು ಮಧ್ಯದಲ್ಲಿ ಬರ್ತವೆ ಹಾಗೂ 31.66 ಶೇಕಡಾ ದೊಡ್ಡಬಳ್ಳಾಪುರ ನಗರಸಭೆಗೆ ಸರಬರಾಜು ಮಾಡಲಿಕ್ಕೆ ಒಂದು 2004 ರ ಜಿಯೋ ಇದೆ. ಜಕ್ಕಲಮಡುಗುವಿನ ಹಲವು ವರ್ಷಗಳ ನೀರಿನ ಹಂಚಿಕೆ ವಿವಾದ ಈಗ ಬಗೆಹರಿಯುತ್ತಿರುವುದು ಎರಡು ಜಿಲ್ಲೆಯ ಶಾಸಕರಿಗೆ ನೆಮ್ಮದಿ ತಂದಿದೆ. ಸರ್ಕಾರ ಜಿಯೋ ಮಾಡಿರೋದ್ರಿಂದ ನಮ್ಮ ಕೈ ಕಟ್ ಆಗದಂಗಾಗಿದೆ. ಹಾಗಾಗಿ ಇಂತ ಸಂದರ್ಭದಲ್ಲಿ ನಾನು ಒಪ್ಪಲೇಬೇಕಾಗಿರುವಂತ ಪ್ರಸಂಗ ಬಂದಿದೆ. ಯಾಕೆಂದರೆ ಇವತ್ತು ಚಿಕ್ಕಬಳ್ಳಾಪುರ ನಗರದ ಜನತೆಗೆ ನಾನು ನೀರು ಕೊಡಬೇಕಾಗಿದೆ. ನಾವು ಮತ್ತು ಚಿಕ್ಕಬಳ್ಳಾಪುರ ಶಾಸಕರು ಮತ್ತು ಇಲ್ಲಿನ ಡಿ ಸಿ ಅವರು ಮತ್ತು ನಮ್ಮ ಡಿ ಸಿ ಅವರು ಎಲ್ಲ ಈ ಸಮನ್ವಯ ಸಮಿತಿಯಲ್ಲಿ ಏನು ಸದಸ್ಯರುಗಳಿದ್ದೀವೋ ಎಲ್ಲನೂ ನಾವು ಕೂತ ಚರ್ಚೆ ಮಾಡಿ ಒಂದು ಒಳ್ಳೆಯದಾಗ ರೀತಿಯಲ್ಲಿ ಅದನ್ನು ನಾವು ಕ್ರಮ ತಗೊಂಡು ಸರ್ಕಾರಕ್ಕೆ ಕಳಿಸಿದ್ದೀವಿ. ಆದಷ್ಟು ಬೇಗ ಜಕ್ಕಲಮಡುಗು ಜಲಾಶಯದ ನೀರು ಜನರ ಬಳಕೆಗೆ ಬರಬೇಕಿದೆ. ಈ ಎರಡು ನಗರಗಳ ಜನರ ನೀರಿನ ಸಮಸ್ಯೆ ನೀಗಬೇಕಿದೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿಕುಮಾರ್, ವಿ ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.